ವಿಶೇಷ ಹೇಳಕ್ಕೆ ಹಾಗೂ ಜಿಲ್ಲೆಯ ವಸ್ತುಸ್ಥಿತಿ ಬಗ್ಗೆ ಹೇಳಲಿಕ್ಕೆ ನಾವು ಇಲ್ಲಿ ಸೇರಿದ್ದೀವಿ ಅವರಿಗೆ ನಾವು ಬೆಸ್ಟ್ ವಿಶಸ್ ಹೇಳಿದ್ವಿ ಹೇಗೆ ಈ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅವರಿಗೆ ಸ್ವಲ್ಪ ಬ್ರೀಫಿಂಗ್ ಮಾಡಿದ್ವಿ ಈವರೆಗೂ ನಮಗೆ ನಿನ್ನೆ ವರ್ಗಾವಣೆ ಆದ ಮೇಲೆಯಿಂದ ಸುಮಾರು ನಮಗೆ ಜನರಿಂದ ಸಾಕಷ್ಟು ಪ್ರೀತಿ ಇದು ತೋರಿಸಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಿಕಾಸ್ ನನಗೆ ಒಂದು ತಾಯಿ ಮನೆ ಫೀಲಿಂಗ್ ಬಂದಿದೆ ಇಲ್ಲಿ ಮಗಳಾಗಿ ನಾನು ಧನ್ಯವಾದಗಳನ್ನು ಎಲ್ಲ ಮೈಸೂರು ಜನತೆಗೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಸಡನ್ ಆಗಿ ಆಗಿದಂಥ ಬೆಳವಣಿಗೆ ಆಗಿದೆ ನಾವು ನಿರೀಕ್ಷೆ ಮಾಡಿಲ್ಲ ಒಳ್ಳೆ ಕೆಲಸ ಮಾಡುವ ಸಮಯದಲ್ಲಿ ಆಗಿದೆ ನಿರೀಕ್ಷೆ ಇಲ್ಲ ಅಂದ್ರೂ ಆಗಿದೆ ಸೊ ನಾವು ಈ ಫೀಲಿಂಗಲ್ಲಿ ಏನು ಮಗಳು ಫೀಲಿಂಗಲ್ಲಿ ನಾವು ಹೋಗ್ತಾ ಇದ್ದೀವಿ ಸೊ ಮೈಸೂರು ಜನತೆಗೆ ನಮ್ಮ ಧನ್ಯವಾದಗಳನ್ನು ಸಿ ಏನು ನಡೆದಿದೆ ಹೇಗೆ ನಡೆದಿದೆ ಎಲ್ಲರ ಮುಂದೆ ನಡೆದಿದೆ ನಾವು ಇದರ ಬಗ್ಗೆ ಸೆಪರೇಟ್ ಆಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗಲ್ಲ ಆದರೆ ಅವರ ಹತಾಶೆಗೆ ಅವರ ಇನ್ಸೆಕ್ಯೂರಿಟಿಗೆ ಒಂದು ನನಗೆ ಅನುಕಂಪ ಇದೆ ಯಾವುದೋ ಒಬ್ಬ ಅಧಿಕಾರಿಯನ್ನು ತೆಗೆಯುವುದು ಒಂದು ಮಿಷನ್ ಅಕಂಪ್ಲಿಷ್ ಮಾಡಿದ್ದೀವಿ ಅಂತ ಹೇಳುವುದು ತುಂಬ ತಪ್ಪು ಬಿಕಾಸ್ ಈ ಥರ ಬೆಳವಣಿಗೆ ಯಾವ ಯಾವ ಜಿಲ್ಲೆಯಲ್ಲಿ ಆದರೂ ಯಾವ ಸಂಸ್ಥೆನಲ್ಲಿ ಆದರೂ ಆಗಿದರೆ ವ್ಯವಸ್ಥೆ ನಡೆಸುವುದು ಕಷ್ಟ ಆಗುತ್ತೆ ಒಟ್ಟಾರೆ ಈಗ ಜನಕ್ಕೆ ಬೇಕಿದ್ದು ಕೋವಿಡ್ ಮ್ಯಾನೇಜ್ಮೆಂಟ್ ಅದು ಆಗಲಿ ಸಾಕು ನೋ ಕಮೆಂಟ್ಸ್ ವಿ ಓನ್ಲಿ ಕೇಮ್ ಬೆಸ್ಟ್ ವಿಶಸ್ ಹೇಳಕ್ಕೆ ಹೊಸ ಡಿಸಿಗೆ ಅವ್ರು ಮಾಡ್ಕೊಳ್ಳಿ ನೋ ಕಮೆಂಟ್ಸ್ ಥ್ಯಾಂಕ್ ಯು ಮೈಸೂರು